ನೀವು ಬೆಂಗಳೂರಿಂದ ಜಸ್ಟು 1 ಅವರ್ ಡ್ರೈವ್ ಮಾಡಿದ್ರೆ ಇಂಥ ಒಂದು ಸ್ವರ್ಗಕ್ಕೆ ಬರ್ಬೋದು. ತೋರಿಸ್ತೀನಿ ತಡೀರಿ ಸ್ವರ್ಗ ಅಂತ ಯಾಕಂದೆ ಅಂತ. ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಏನಪ್ಪ ವಿಶೇಷ ಅಂದರೆ, ಟೈಮ್ ನೋಡಿ 5:42 ಆಗಿದೆ. ಅರ್ಲಿ ಮಾರ್ನಿಂಗ್ ಎಲ್ಲೋಗ್ತಿದ್ದೀವಿ ಅಂದರೆ, ಎಲ್ಲರೂ ಬೆಳಗ್ಗೆ ನಂದಿಸು ಅಲ್ಲಿ ಇಲ್ಲಿ ಅಂತ ಹೋಗ್ತಿರ್ತಾರೆ. ನಂದಿ ಹಿಲ್ಸ್ಗಿಂತ ಸಖತ್ತಾಗಿರೋ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಸಖತ್ತು ರಿಸ್ಕ್ ಆಗಿರೋ ಬೆಟ್ಟ, ಅದಕ್ಕೆ ಒಳ್ಳೆ ಮಜಾ ಕೊಡ್ತೈತೆ. ಹೆವಿ ಫಾಗು ಇರ್ತೈತೆ. ನೋಡೋಣ ಇವತ್ತು ನಮ್ಮ ಲಕ್ ಹೆಂಗೈತು. ಬನ್ನಿ ಹೋಗೋಣ ಸೀದಾ. ಇಲ್ಲಿಂದ ಲೆಫ್ಟ್ ಡೈವರ್ಷನ್ ತಗೊಂಡ್ರೆ ಸಾವಂದುರ್ಗ, ಸ್ಟ್ರೈಟ್ ಹೋದ್ರೆ ರಾಮನಗರ. ಓ, ಡಾಗ್ಸ್ ಎಲ್ಲ ಅವೇ ಸೌಂಡ್ ಮಾಡೋಕ್ಕೆ. ಬಾಯ್ಸ್ ಯಾರು ಕಚ್ಚಬೇಡಿ, ಸೌಂಡ್ ಎಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಹೇಳಿದ್ರೂ ಗೊತ್ತಿರಲ್ರು, ಏನರೂ ಬಂದಿರೋದು ನಿಮಗೆ. 6 ಗಂಟೆ, ನಾವು ಅಂದ್ಕೊಂಡಿದ್ದು ಸನ್ ರೈಸ್ಗೆ ಹೋಗೋಣ ಅಂತ. ನೋಡಿದ್ರೆ ಸನ್ ರೈಸ್ ಆದಮೇಲೆ ಹೋಗ್ತಾ ಇದ್ದೀವಿ. ಇಲ್ಲ ಸಾವನದುರ್ಗ ನೋಡ್ಕೊಂಬಿಡಿ, ಮೀಸಲಾತು ಅರಣ್ಯ ಪ್ರದೇಶ. ಇಲ್ಲಿಂದ ಸಾವನದುರ್ಗ ಸ್ಟೇಟ್ ರಿಸರ್ವ್ ಫಾರೆಸ್ಟ್. ಫೈನಲ್ ಆಗಿ ಸಾವಂದುರ್ಗ ರೀಚ್ ಆದ. ನೋಡಿ ಇದೇ ಬೆಟ್ಟ ನಾವೀಗ ಹತ್ತುತ್ತಾ ಇರೋದು, ನೋಡ್ಕೊಂಬಿಡಿ ಇಲ್ಲಿಂದ. ಯಪ್ಪ ಭಯಂಕರ ಗುರು, ಯಾರನ್ನ ಹತ್ತುತ್ತವ್ರ ಜನ. ನೀಟಾಗಿ ನೋಡ್ಕೊಂಬಿಡ್ರಿ ಹೆಂಗೈತೆ ಅಂತ. ಜಾರಿದ್ರೆ ಮಾತ್ರ ದೇವ್ರೆ. ಅಮ್ಮ ಕೋಟೆ ಮರಮ್ಮ ಕಬಾಡಮ್ಮ. ಹಿಂಗೆ ಹೋಗ್ತಾ ಹಿಂಗಾಗಿಂದ ಹೋದ್ರೆ ಸೀದಾ ದೇವಸ್ಥಾನದ ಮುಂದಕ್ಕೆ ಹೋಗ್ತೀವಿ. ನಾವೀಗ ಬೆಟ್ಟ ಹತ್ತಕ್ಕೆ ಬಂದಿರೋದ್ರಿಂದ ಬೆಟ್ಟ ಹತ್ತಾನ ನೋಡೋಣ. ನಾವು ಕೆಳಗಿಳ್ದಾಗ ದೇವಸ್ಥಾನ ಓಪನ್ ಇದ್ದರೆ ದೇವಸ್ಥಾನನೂ ತೋರಿಸ್ತೀವಿ. ಬೈಕ್ ಸಿಗಿಲ್ಲ ಹಾಕೋದು. ಇದೇ ದೇವಸ್ಥಾನ ನರಸಿಂಹ ಸ್ವಾಮಿದು ಈ ಕಡೆದು. ಹೆಂಗೈತೆ ನೋಡಿ ಬೆಟ್ಟ ಹತ್ತಕ್ಕೆ. ಇಲ್ಲಿಂದ ಬೆಟ್ಟ ಹತ್ತಬೇಕು. ಬೆಟ್ಟಕ್ಕೆ ಇನ್ನೇನು ಬಂದು ಇಲ್ಲಿಂದ ಸಕ್ಕತ್ತಾಗಿರ್ತದೆ ಬೆಟ್ಟ ಹತ್ತೋದು. ಈಗ ನಾವು ಹತ್ತುತ್ತಿರೋ ಬೆಟ್ಟ ನೋಡಿ ಹೆಂಗೈತೆ. ಸನ್ರೈಸ್ ಆಗ್ತಾಯಿದೆ ಆಗಲೇ.
ಅವರೆಲ್ಲ ಆಗಲೇ ಅಲ್ಲೆಲ್ಲ ತೂತವ್ರು ಫುಲ್ಲು ನನಗಿಂತ ಮುಂದೆ ನೀನು. ಹಾಂ ಒಟ್ಟಿನಲ್ಲಿ ಜಾರ ಮಾಡಿ ಹತ್ತಬೇಕನ್ನು ಹೋದ್ರೆ ಹೆವಿ ಹುಷಾರಾಗಿ ಹತ್ತಬೇಕು. ಜಾರದ್ರು ಬಂದೆ ಬಂದೆ. ಯಪ್ಪ ಭಯಂಕರ ಕಷ್ಟ ಗುರು. ಸಾವಂದೂರ್ಗದ ಬೆಟ್ಟ ನಾನು ಇವತ್ತೇ ಹತ್ತಾ ಇರೋದು ಮಾಗಲಿ ಇದ್ಕೊಂಡು ಹರಿಚರಣ. ಹ್ಞೂ ನಮ್ಮ ಗೈಡ್ ನೋಡಿ ಹೆಂಗೆ ಹೋಗ್ತಾವ್ರೆ ಹರಿಚರಣ, ಅವರೇ ಈಗ ನನ್ನ ಬೆಟ್ಟಕ್ಕೆ ತಗೊಂಡು ಹೋಗ್ತಾ ಇರೋದು. ಇನ್ನೂ ಮಿಕ್ತವರಲ್ಲ ಅಲ್ಲವ್ರು ನೋಡಿ, ನಮಗಿಂತ ಮುಂಚೆನೇ ಹತ್ಬಿಟ್ಟವ್ರೆ. ಅರ್ಧ ಬೆಟ್ಟ ಹತ್ತಿದ್ದೀವಿ. ಇಲ್ಲಿಂದ ಸಖತ್ತಾಗಿತ್ತು ಸೀನರಿ ನೋಡೋಕ್ಕೆ. ನಿಮ್ಗೆ ಅಲ್ಲಿ ಹೆಂಗೆ ಕಾಣೋ ಸಹಿತ ಗೊತ್ತಿಲ್ಲ. ಅಲ್ಲಿ ಮಂಚನಮಲೆ ಡ್ಯಾಮ್ ಇರೋದಲ್ಲಿ ಮಂಚನಮಲೆ ಡ್ಯಾಮ್ ಇಲ್ಲಿಂದ ಕಾಣುತ್ತೆ ನೋಡಿ, ನೀರೆಲ್ಲ ಹೆಂಗಿದೆ ಅಲ್ಲಿ. ಅದೆಲ್ಲ ಮಂಚನಮಲೆ ಡ್ಯಾಮ್ದೇ ಅದು. ನಿಮಗೆ ಗೋಪುರಲ್ಲಿ ನೀಟಾಗಿ ಕಾಣೋಲ್ಲ. ನೋಡೋಣ ರಿಟರ್ನ್ ಬಂದಮೇಲೆ ಇಲ್ಲಿ ಟೈಮ್ ಲೈಫ್ ಸಿಗ್ತೀನಿ ಅಲ್ಲಿಗೆ. ಹಾಂ ಎಂಜಾಯ್ ಮಾಡಿರಂತೆ. ಮೊದಲನೇ ಕೋಟೆ ಎಂಟ್ರೆನ್ಸ್ ಈಗ. ಎರಡನೇ ಕೋಟೆ ಹತ್ರ ಹತ್ರ ಬಂದು ನೋಡ್ರಿ, ಯಾರೋ ಬರ್ತಿರ್ತೀನ ಹಾಗಾಕೋರು. ಎರಡನೇ ಕೋಟೆ ಕಾಣಿಸ್ತೈತೆ ನಿಮಗೆ ಲೈಟ್ ಫುಲ್ ಮೇಲೆ. ಅಯ್ಯಪ್ಪ ಈ ರಿಸ್ಕಪ್ಪ ಬೆಟ್ಟ ಹತ್ತದ ಅಂತ. ವಾಪಸ್ ಅಂತೂ ಇಳ್ದಿದ್ದೀವಿ. ಮೇಲ್ಗಡೆ ಜಾಸ್ತಿ ವಿಂಡ್ ಬ್ಲೋ ಇದ್ದಿದ್ದರಿಂದ ಅಲ್ಲೇನು ಮಾತಾಡೋಕ್ಕಾಗಲಿಲ್ಲ, ಅದಕ್ಕೆ ಅಲ್ಲೆಲ್ಲ ಜಾಸ್ತಿ ಮ್ಯೂಸಿಕ್ಸ್ ಹಾಕಿದ್ದು. ಚೆನ್ನಾಗಿ ಒಟ್ಟಿನಲ್ಲಿ ಒಳ್ಳೆ ಫಾಗ್ ಅಂತೂ ಇತ್ತು. ಅಲ್ಲಿ ಮಾಡಿ ಟೈಮ್ ಲ್ಯಾಪ್ಸ್ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ದೀರಾ ಅಂದ್ಕೊತೀನಿ. ನೀವು ಬೆಂಗಳೂರಿಂದ ಜಸ್ಟ್ 1 hour ಡ್ರೈವ್ ಮಾಡಿದ್ರೆ ಇಂಥ ಒಂದು ಸ್ವರ್ಗಕ್ಕೆ ಬರ್ಬೋದು.
ತೋರಿಸ್ತೀನಿ ತಡೀರಿ ಸ್ವರ್ಗ ಅಂತ ಯಾಕಂದೆ ಅಂತ. ವ್ಯೂ ಪಾಯಿಂಟಲ್ಲಿ ಹೆಂಗೈತೆ ನೋಡಿರಂತ ತಡೀರಿ. ಆವಾಗಲೇ ಸ್ವರ್ಗ ಅಂತ ಏನು ಕೇಳಿದೆ ಅಂದರೆ ನೋಡಿ ಯಾವ ಥರ ಇದ್ದೀವಿ. ಎಲ್ಲ ಸಕಲೇಶ್ಪುರಕ್ಕೆ ಹೋಗ್ಬೇಕಿಲ್ಲ ಅವರು, ಜಸ್ಟ್ ಒಂದು 50 ಕಿಲೋಮೀಟರ್ ಬೆಂಗಳೂರಿಂದ ಬಂದರೆ ಇಂಥ ವ್ಯೂ ನೋಡ್ಬೋದು. ವೀಕೆಂಡ್ ಹೋಗಿ ಬರೋಕ್ಕೆ ಒಳ್ಳೆ ಪ್ಲೇಸ್ ನೋಡ್ಕೊಂಬಿಡಿ. ಅಲ್ಲೇ ಇದೆ ದೇವಸ್ಥಾನ. ಆಲ್ಮೋಸ್ಟ್ ಆಲ್ ಎಲ್ಲ ಪರ್ಸನ್ಸ್ ಬಂದ್ರೂ ಅಲ್ಲಿಂದ ಹಂಗೆ ಹೋಗ್ಬಿಡ್ತಾರೆ, ಯಾರು ಬೆಟ್ಟ ಹತ್ತು ಸಾಹಸ ಕೈ ಹಾಕಲ್ಲ. ನೋಡ್ಕೊಂಬಿಡಿ. ಈ ನಾಯಿಗೆ ಎಷ್ಟು ನೀಯತ್ತಂದರೆ ಒಂದೇ ಒಂದು ಪ್ಯಾಕ್ ಬಿಸ್ಕೆಟ್ ಹಾಕಿದ್ದು ಕೆಳಗಡೆ, ನಮ್ಮ ಜೊತೆ ಬಂದು ಬೆಟ್ಟ ಹತ್ತಿ ತಿರ್ಗಾ ಈಗ ನಮ್ಮ ಜೊತೆನೇ ವಾಪಸ್ ಇಳಿತೈತೆ. ಬೆಟ್ಟ ಹತ್ತಿದ್ದೆಲ್ಲ ಆಯಿತು, ಒಂದು ಒಳ್ಳೆ ಕಡೆ ಟಿಫನ್ ಮಾಡಿದೋ, ಪ್ರಿಯದರ್ಶಿನಿ ಹೋಟೆಲ್ ಅಂತ. ನೀವು ಬಂದರೆ ಟಿಫನ್ಗೆ ಇಲ್ಲೇ ಬನ್ನಿ, ಚೆನ್ನಾಗಿರುತ್ತೆ ಊಟ. ಟಿಫನ್ ಅಂತೂ ಸೂಪರು, ಚಿತ್ರಾನ್ನ ಮತ್ತು ಇಡ್ಲಿ ತಿಂದಿದ್ದು ಸಖತ್ತಾಗಿತ್ತು ಟಿಫನ್ ಅಂತ. ಈಗ ಮನೆ ಕಡೆ ಪ್ರೇಮ. ಲಾಕ್ಡೌನ್ ಇರೋದ್ರಿಂದ ದೇವಸ್ಥಾನ ಓಪನ್ ಇಲ್ಲ, ಯಾರೂ ಬರೋಕ್ಕೆ ಹೋಗ್ಬೇಡಿ. ಇನ್ನು ಲಾಕ್ಡೌನ್ ಅಲ್ಲಿ ನೀಟಾಗೆ ಓಪನ್ ಆಗೋವರೆಗೂ ದೇವಸ್ಥಾನ ಓಪನ್ ಆಗಲ್ಲ. ಲಾಸ್ಟ್ ಒಂದ್ಸಲಿ ಬೆಟ್ಟ ನೋಡ್ಕೊಂಬಿಡಿ ನೀಟಾಗಿ, ಅದೇ ಬೆಟ್ಟನೇ ನಾವು ಹತ್ತಿದ್ದೀಗ. ಫುಲ್ ಅಲ್ಲಿ ಮೇಲೆ ಡರಾಡ್ ಕಾಣಿಸ್ತಿದ್ಯಾ, ನಿಮಗೆ ಗೋಪುರ ಕಾಣಿಸಲ್ಲ ಬಿಡಿ, ಅಲ್ಲಿವರೆಗೂ ಹತ್ತಿದ್ದೆವು ನಾವು. ನೋಡಿ ಯಾವ ದೇವಸ್ಥಾನವೂ ಓಪನ್ ಇಲ್ಲ ಇಲ್ಲಿರೋದ್ರಲ್ಲಿ, ಎಲ್ಲ ಕ್ಲೋಸ್ ಐತೆ ದೇವಸ್ಥಾನಗಳು ಎಲ್ಲ. ಲಾಕ್ಡೌನ್ ಅನ್ಲಾಕ್ ಆಗೋವರೆಗೂ ಇವೆಲ್ಲ ದೇವಸ್ಥಾನ ಓಪನ್ ಆಗಲ್ಲ. ಸಾವಂದ್ರ ಪಾರ್ಕ್ ಇದು, ಇದೂ ನೋಡಿ ಬರೀ ಓಪನ್ ಇಲ್ಲ, ಯಾರೋ ಇಲ್ಲಿ ಕೆಲಸ ಮಾಡೋರು ಹೋಗಿರ್ಬೇಕಷ್ಟೇ ಹೋಗಿದ್ರೆ. ನೀವು ಕರೆಕ್ಟಾಗಿ ಬೆಂಗಳೂರಿಂದ ಬಂದರೆ ಒಂದು 60 ಕಿಲೋಮೀಟರ್ಸ್ ಏನೋ ಇದೆ ಅಷ್ಟೇ, 1 hour ಜರ್ನಿ. ಒಟ್ಟಿನಲ್ಲಿ ವೀಕೆಂಡಿಗೆ ಒಳ್ಳೆ ಪ್ಲೇಸು, ನೀವು ಸಕಲೇಶ್ಪುರ ಅಷ್ಟು ದೂರ ಎಲ್ಲ ಹೋಗಂಗಿಲ್ಲ. ಮೌಂಟೇನ್ ವ್ಯೂ ಎಲ್ಲ ಹೆಂಗಿತ್ತು, ಆಮೇಲೆ ಟ್ರಕ್ ಮಾಡೋಕ್ಕೆ ಒಳ್ಳೆ ಪ್ಲೇಸು. ಬೆಳಗ್ಗೆ ಒಂದು 7-8 o'clockಗೆಲ್ಲ ಇಲ್ಲಿಗೆ ಬಂದರೆ ಹತ್ತಕ್ಕೆ ಮಾತ್ರ ಸಖತ್ತಾಗಿರ್ತೈತೆ. We'll be right back.
ಕರೆಂಟ್ ಈ ಲಾಕ್ಡೌನ್ ಇಲ್ಲ ಅಂದರೆ ನಾನು ಸಾವಂದ್ರನ ಎಕ್ಸ್ಪ್ಲೋರ್ ಮಾಡ್ತಿರ್ಲಿಲ್ಲ. ಹೆಂಗೋ ಇದು ಎಕ್ಸ್ಪ್ಲೋರ್ ಮಾಡಿದ್ದಕ್ಕೆ ಗೊತ್ತಾಗಿದ್ದು ಈ ಥರ ಬೆಟ್ಟ ಇದೆ ಅಂತ. ಹುಟ್ಟಾಗಿಂದ ನಾನೇ ಇಲ್ಲಿವರೆಗೂ ಸಾವಂದ್ರಗ ಬೆಟ್ಟ ಹತ್ತಬೇಕು ಅಂತ ಅಂದ್ಕೊಂಡಿರಲಿಲ್ಲ, ಹತ್ತೇ ಇರಲಿಲ್ಲ ಯಾವತ್ತು ನಾನು. ಅಲ್ಲ, ನಾನು ಹುಟ್ಟಿ ಇಷ್ಟು ವರ್ಷ ಆದಮೇಲೆ ಇದೇ ಫಸ್ಟ್ ಟೈಮು ಸಾವಂದ್ರಗದ ಬೆಟ್ಟ ಹತ್ತಿದ್ದು. ಸಾವಂದ್ರಗೆ ಬಂದಿದ್ದೀನಿ ಎಷ್ಟೊಂದು ಸಲ, ಬೆಟ್ಟ ಹತ್ತಿದ್ದು ಇದೇ ಫಸ್ಟ್ ಟೈಮು, ಸಖತ್ತಾಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತ. ಆಮೇಲೆ ಸಾವಂದ್ರಗ ಅಂತ ಏನು ಕರೀತಾರೆ ಅಂತಲೂ ಗೊತ್ತಾಗೋಯ್ತು. ಏನು ಗುರು, ಯಾಮಾರು ಒಂಚೂರು ಕಾಲ್ಗೀರೆಲ್ಲ ಸ್ಲಿಪ್ ಆದರೆ ಶಿವನೇ ಗತಿ. ಸೀದಾ ಶಿವನ ನೋಡೋಕ್ಕೆ ಕೈಲಾಸಕ್ಕೆ ಅಲ್ಲಿಂದನೇ ಹೋಗ್ಬಿಡ್ತೀವಿ ಜಾರಿದ ತಕ್ಷಣ. ಆ ಥರ ಇದೆ ಬೆಟ್ಟ. ಯಾವತ್ತು ವರ್ಷ ನೀವೆಲ್ಲ ಬರಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಬನ್ನಿ ನೋಡಿ, ಹುಷಾರಾಗಿ ಬನ್ನಿ ನೀವೆಲ್ಲ ಬರಬೇಕಾದ್ರೆ, ಹತ್ತಬೇಕಾರೆಲ್ಲ ಹುಷಾರು ಅಷ್ಟೇ. ಸ್ವಲ್ಪ ಮೈ ಮೇಲೆ ಪ್ರೆಗ್ನೆ ಇಟ್ಕೊಂಡು ಹತ್ತಿ ಬೆಟ್ಟನ. ನಮ್ಮೂರಿಗೆ ಬಂದೋಗರು ಹಂಗೋ ಹಿಂಗೋ, ಅವ್ರು ಅಲ್ಲೇ ಎದುರ್ಕೊಂಬಿಟ್ರು ಲಾರಿ ಬತ್ತಾಯಿದೆ ಅಂತ. ಅಯ್ಯೋ, ಬ್ಯಾಕ್ ಟು ಮಾಗಡಿ. ಏನು ರೋಡ್ ಮಧ್ಯದಲ್ಲಿ ನಿಂತ್ಕೊಂಡು ಶೋ ಕೊಡ್ತವ್ರಲ್ಲ ಇವರು. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಅವ್ರಿಗೂ ಹೇಳಿ ಈ ಥರ ಒಂದು ಪ್ಲೇಸ್ ಐತೆ ನೋಡಪ್ಪ, ಬೆಂಗಳೂರಿಂದ ಒನ್ ಅವರ್ ಜರ್ನಿ ಹೋಗಿ ಬರೋಣ ಬನ್ನಿ ಅಂತ. ಹೋಗಿ ಎಂಜಾಯ್ ಮಾಡಿ.